ಹುಬ್ಬಳ್ಳಿ ಪ್ರಕರಣದಲ್ಲಿ ಯಾರ್ಯಾರು ವಿನಾಕಾರಣ ಇನ್ವಾಲ್ವ್ ಆಗಿ ಗಲಭೆ ಕಾರಣಕರ್ತರಾಗಿದ್ದಾರೆ ಅವನ್ನು ಬಹುತೇಕ ಜನ ಬಂಧನ ಮಾಡಿದೆ. ಸಮಗ್ರವಾದ ತನಿಖೆ ಆಗಬೇಕು. ಯಾವ ಕಾರಣಕ್ಕಾಗಿ ಈ ತರ ಗಲಭೆಗಳನ್ನು ಉಂಟು ಮಾಡ್ತಾ ಇದ್ದಾರೆ, ಕೋಮ ಸೌಹಾರ್ದತೆಯನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅವನಲ್ಲಿ ಉಗ್ರವಾದ ಕ್ರಮ ತಗೊಳ್ಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸೂಕ್ತವಾದ ಬಿಗಿಯಾದ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದರ ಪರಿಣಾಮ ಇನ್ನು ಮುಂದೆ ಇಂಥ ಘಟನೆಗಳು ನಡೆಯಬಾರದು, ಆ ರೀತಿ ಬಿಗಿಕಾದ ಕ್ರಮವನ್ನು ತಗೊಂಡು ತಪ್ಪಿತಸ್ಥರನ್ನ ತಕ್ಕ ಶಿಕ್ಷೆ ಆಗುವಂತೆ ಮಾಡಬೇಕು ಅಂತ ಇದರ ಅರ್ಥ. ಪೊಲೀಸ್ ಸ್ಟೇಷನ್ ನುಗ್ಗೋದು, ಪೊಲೀಸ್ ಜೀಪ್ಗಳನ್ನ ಸುಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳೋದಾದ್ರೆ ಆ ಗೂಂಡಾ ಪ್ರವೃತ್ತಿ ಯಾವ ಮಟ್ಟಕ್ಕಿದೆ ಅನ್ನೋಕ್ಕೆ ಇದರಿಂದ ತಾಜಾ ಉದಾಹರಣೆ. ಸೊ ಆದ್ರಿಂದ ಪೊಲೀಸ್ನವ್ರ ಮೇಲೆ ಕೈ ಮಾಡೋಕ್ಕೆ, ನಮ್ಮ ರಕ್ಷಣೆ ಮಾಡೋರ ಮೇಲೆ ಕೈ ಮಾಡೋಕ್ಕೆ, ಸ್ಟೇಷನ್ಗೆ ನುಗ್ಗೋ ಪ್ರಯತ್ನ ಮಾಡೋದು ಅಕ್ಷಮ್ಯ ಅಪರಾಧ. ಅದು ತಕ್ಕ ಶಿಕ್ಷೆ ಆಗುತ್ತೆ, ಕಾನೂನಿನ ಕ್ರಮ ತಗೊಳ್ತೀವಿ.